ಮಾರಾಟ ಮಾಡಿ ಉಪ್ಪಿನಕಾಯಿ ಒಂದು ಮ್ಯಾಚ್ ಬಾಕ್ಸ್ ಅನ್ನ 50 ಪೈಸೆ ಮ್ಯಾಚ್ ಬಾಕ್ಸ್ ಅನ್ನ ತಯಾರು ಮಾಡಿ ಇವತ್ತು ಕೋಟಿ ಗಟ್ಟಲೆ ದುಡಿತಾರ ಇಲ್ವಾ ಇದರ ಇಲ್ವಾ ಒಂದು ಶೇವಿಂಗ್ ಬ್ಲೇಡ್ 2 ರೂಪಾಯಿ ಬ್ಲೇಡ್ ಅನ್ನ ಮಾರ್ಕೆಟ್ ಮಾಡ್ತಾರೆ ಒಂದೊಂದು ಪ್ರಾಡಕ್ಟ್ ಅಲ್ಲಿ ಇವತ್ತು 100 ಕೋಟಿ ಟರ್ನ್ ಓವರ್ ಮಾಡೋರಿಗೆ ಇದನ್ನೆಲ್ಲ ಬಿಟ್ಕೊಂಡು ನಾವೇನ್ ಬಿಟ್ಟು ಯಾವುದೋ ಒಂದು 15,000 20,000 ಜಾಬ್ ಅದರಲ್ಲಿ ಲೈಫ್ ಅದನ್ನ ಬಿಟ್ಟು ಬರಕಾಗಲ್ಲ ಆ ಮನಸ್ಥಿತಿಯಿಂದ ಫಸ್ಟ್ ನಾವು ಹೊರಗಡೆ ಬರಬೇಕು ಎಸ್ ಆರ್ ನೋ ಎಸ್ ಆರ್ ನೋ ಅಂತವಾಗಿ ಬರುತ್ತೀನಿ ಸರ್ ನೀವು ಸಪೋರ್ಟ್ ಮಾಡಿದ್ರೆ ನಾವು ಹೊರಗಡೆ ಒಬ್ಬನೇ ಬರ್ತದೆ ಕಷ್ಟ ಇದೆ ಇಲ್ಲಿ ನೀವು ಗೆಲ್ತೀನಿ ಅಂತ ನಿಂತ್ಕೊಂಡ್ರೆ ಗೆಲ್ಬೇಕು ಅಂತ ನಿಂತ್ಕೊಂಡ್ರೆ 100 ಜನ ನಿಮ್ಗೆ ಸಪೋರ್ಟ್ ಮಾಡೋ ವಿಚಾರ ಇಲ್ವಾ ಸಪೋರ್ಟ್ ಮಾಡೋ ಇದೆ ಇಲ್ವಾ ಅಪ್ಲೈನ್ ಇದ್ದಾರೆ ನಿಮ್ಮ ಟಾಪ್ ಅಪ್ಲೈನ್ ಇದ್ದಾರೆ ನಿಮ್ಮ ಲೀಡರ್ಸ್ ಇದೆ ನಿಮ್ಮ ಕಂಪನಿ ಇದೆ ಎಲ್ಲಾ ಕಡೆಯಿಂದ ಸಪೋರ್ಟ್ ಸಿಗುತ್ತೆ ಬೆಳಿಗ್ಗೆ 5 ಗಂಟೆಯಿಂದ 4 ಗಂಟೆ 50 ನಿಮಿಷದಿಂದ ನಿಮಗೆ ಎಜುಕೇಶನ್ ಸಿಸ್ಟಮ್ ಸ್ಟಾರ್ಟ್ ಆದ್ರೆ ರಾತ್ರಿ 10 ಗಂಟೆ ತನಕ ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಎಜುಕೇಶನ್ ಸಿಗ್ತಾನೆ ಇರುತ್ತೆ ಅದಾಗ್ಯೂ ಕೂಡ ಆಮೇಲೆ ಯೂಟ್ಯೂಬ್ ಅಲ್ಲಿ ಮಗುವಿಗೆ ಎಜುಕೇಶನ್ ರೆಡಿ ಮಾಡಿಟ್ಟಿರ್ತಾರೆ ನಿಮಗೆ ಸಮಯ ಇದ್ದಾಗ ನಿಮಗೆ ಇಷ್ಟ ಆದಾಗ ಯಾವ ಬೇಕಾದ್ರೂ ನೋಡಬಹುದು ಕಲಿಬಹುದು ಮಾಡಬಹುದು ನಾನು ಮೆಸೇಜ್ ಮಾಡ್ತೀನಿ ಅಂತ ನಿಂತ್ಕೊಳ್ಳಿ ನಿಮ್ಮ ಮಹಾರಾಷ್ಟ್ರದಲ್ಲಿ ಟೀಮ್ ಇದೆಯಾ ಅಲ್ಲಿ ನೀವು ಸಪೋರ್ಟ್ ಮಾಡಕ್ಕೆ ರೆಡಿ ಇದ್ದಾರೆ ಕೋಲ್ಕತ್ತದಲ್ಲಿ ಇದೆಯಾ ಅಲ್ಲಿ ಸಪೋರ್ಟ್ ಮಾಡಕ್ಕೆ ರೆಡಿ ಇದ್ದಾರೆ ನಿಮ್ಮ ಊರು ಬಿಟ್ಟು ಎಲ್ಲೇ ಇದ್ರು ಕೂಡ ಮಾಡಕ್ಕೆ ರೆಡಿ ಇದ್ದಾರೆ ಅಟ್ಲೀಸ್ಟ್ ನಾವು ಮಾಡ್ಕೇನೆ ಎಷ್ಟೋ ಸಲ ನನಗೆ ನಾಚಿಕೆ ಅನ್ಸುತ್ತೆ ನಗು ಬರುತ್ತೆ ನಾನು ಮೊನ್ನೆ ನಮ್ಮ ಸಿಜಿಸಿ ಮೀಟಿಂಗ್ ಆಯ್ತು ನಮ್ಮ ಚಾಂಪಿಯನ್ ಟೀಮ್ ನ ಗ್ಲೋಬಲ್ ಕಮಿಟಿ ಮೀಟಿಂಗ್ ಆ ಗ್ಲೋಬಲ್ ಕಮಿಟಿ ಮೀಟಿಂಗಲ್ಲಿ ನಾನು ಸ್ವಲ್ಪ ನೋಡ್ತಾ ಇದ್ದೆ 20 ಜನ ಲೀಡರ್ಸ್ ಗಳು ನಮ್ಮ 20 ಜನ ಲೀಡರ್ಸ್ ಗಳು ಒಬ್ಬೊಬ್ಬರದ್ದು ಈ ವರ್ಷದ ಟಾರ್ಗೆಟ್ ಅನೌನ್ಸ್ ಮಾಡ್ತಾ ಇದ್ರು ಒಬ್ಬೊಬ್ಬ ವ್ಯಕ್ತಿಗಳು ಅನೌನ್ಸ್ ಮಾಡ್ತಾ ಇರುವಂತ ಕಾರ್ಯ ನೋಡಿದ್ರೆ ನನಗೆ ಮೈ ರೋಮಾಂಚನ ಆಗ್ತಾ ಇತ್ತು ನಾವು ತಗೊಳ್ತಾ ಇದ್ವಿ ಆಲ್ರೆಡಿ ಅವರೆಲ್ಲರೂ ಕೂಡ 5 ಲಕ್ಷಕ್ಕಿಂತ ಮೇಲ್ಗಡೆ ಸಂಪಾದನೆ ಮಾಡ್ತಿದ್ದಾರೆ ಡಿಯರ್ ಫ್ರೆಂಡ್ಸ್ ಈ ವರ್ಷದ ಎಂಡ್ ಒಳಗಡೆ ಪ್ರತಿಯೊಬ್ಬರ ಡಿಕ್ಲರೇಷನ್ ಇದ್ದು ನಾನು 50 ಲಕ್ಷದಿಂದ 1 ಕೋಟಿ ಮೌಲ್ಯದ ಕಾರ್ ತಗೊಳ್ತಾ ಇದ್ದೀನಿ ನೆಕ್ಸ್ಟ್ ಪ್ರೀಮಿಯಂ ಕಾರ್ ತಗೊಳ್ತಾ ಇದ್ದೀನಿ ಡಿಯರ್ ಫ್ರೆಂಡ್ಸ್ ಪ್ರೀಮಿಯಂ ಕಾರ್ ತಗೊಳ್ತಿದ್ದೀನಿ ಅಂತ ಅವ್ರು ಅನೌನ್ಸ್ ಮಾಡಬೇಕಾದಾಗ ನನಗೆ ಲಿಟ್ರಲಿ ಅವ್ರನ್ನ ಕಾಣಿಸ್ತಾ ಇರುವಂತದ್ದು 8 ವರ್ಷದ ಹಿಂದ್ಗಡೆ 6 ವರ್ಷದ ಹಿಂದ್ಗಡೆ ಅವ್ರು ಬರಬೇಕಾದಾಗ ಹೇಗಿದ್ರು ಗೊತ್ತಾ ಓಡಾಡೋದಕ್ಕೆ ನಮ್ಮ ತರ ಒಂದು ಸೈಕಲ್ ಕೂಡ ಇರಲಿಲ್ಲ ಒಂದು ಸೈಕಲ್ ಕೂಡ ಇರಲಿಲ್ಲ ಆ ವ್ಯಕ್ತಿಗಳು ಇವತ್ತು ಅವ್ರು ಮಾತಾಡ್ತಾ ಇರುವಂತದ್ದು ನಾನು 50 ಲಕ್ಷ ಕಾರ್ ತಗೊಳ್ತೀನಿ 1 ಕೋಟಿ ಕಾರ್ ತಗೊಳ್ತೀನಿ ನಾನು ಆ ತರ ಮನೆ ಕಟ್ತೀನಿ ನಾನು ಈ ತರ ಲೈಫ್ ಲೀಡ್ ಮಾಡ್ತೀನಿ ನನ್ನ ಟೀಮ್ ಅಲ್ಲಿ ಇದ್ದವರಿಗೆ 100 ಜನ ಕಾರ್ ಕೊಡ್ತೀನಿ 50 ಜನಗಳಿಗೆ ಕಾರ್ ಕೊಡ್ತೀನಿ 200 ಜನಗಳಿಗೆ ಕಾರ್ ಕೊಡ್ತೀನಿ ನಾನು ಅವ್ರು ಒಂದ್ಸಲ ನೋಡೋದು ಈ ಕಡೆ 3 ಡಿಗ್ರಿ ಮಾಡ್ಕೊಂಡು ಇನ್ನೂ ಕೂಡ ಜಾಬ್ ಸಿಗ್ತೇನೆ ನಾನು ಡಿಗ್ರಿ ಓದಿದ್ದೀನಿ ಅಂತ ತಲೆ ಎತ್ಕೊಂಡು ತಿಳ್ಕೊಂಡು ಮನೆಯವ್ರ ಮೇಲ್ಗಡೆ 10 ರೂಪಾಯಿ 20 ರೂಪಾಯಿಗೆ ಇವನ ಡೈಲಿ ಖರ್ಚಿಗೂ ಕೂಡ ಅಪ್ಪ ಅಮ್ಮನ ಜಾಬಿಗೆ ಕತ್ರಿ ಹಾಕುವಂತ ಕೆಲವೊಂದು ಕಂತ್ರಿಗಳನ್ನು ನೋಡು ಏನ್ ಜೀವನ ಮಾಡ್ತಿದ್ದಾರೆ ಏನ್ ಎಜುಕೇಶನ್ ತಗೊಂಡು ಏನ್ ಲಾಭ ಇದೆ ಯಾರಿಗೆ ಲಾಭ ಇದೆ ಒಬ್ಬ ಹುಡುಗ ನಾನು ಬಹಳ ಇನ್ಸ್ಪಿರೇಷನ್ ಯಾವತ್ತು ಸಂತೋಷ ಆಕೆ ಅಂತ ಹೇಳಿ ಆ ಹುಡುಗ ಈ ಬಿಸ್ನೆಸ್ ಬರೋಕ್ಕಿಂತ ಮುಂಚೆ ನನ್ನ ಫೋಟೋ ನಾನು ಕಲೆಕ್ಟ್ ಮಾಡ್ಕೊಂಡು ನಿಮ್ಗೆ ತೋರಿಸ್ಬೇಕು ಸಂತೋಷ ಆಕೆ ಕೇಳಿದ್ರಲ್ವಾ ಬಹಳ ಜನ ಕೇಳಿದಿರಾ ನಮ್ಮೆಲ್ಲೇ ಸೊರಬದವರು ಇಲ್ಲಿಂದ ಒಂದು 100 ಕಿಲೋಮೀಟರ್ ಆಗುತ್ತೆ ಜಡೆ ಅಂತ ಹೇಳ್ಬಿಡಿ ಈ ಬಿಸ್ನೆಸ್ ಬರೋಕ್ಕಿಂತ ಮುಂಚೆ ಆ ಹುಡುಗನಿಗೆ ವಾಯ್ಸ್ ಇರಲಿಲ್ಲ ಫಿಸಿಕಲಿ ಸ್ವಲ್ಪ ಪ್ರಾಬ್ಲಮ್ ಆಗಿ ಜ್ವರ ಬಂದ್ಬಿಟ್ಟು ಧ್ವನಿನ ಮಾತಾಡಕ್ಕೆ ಧ್ವನಿ ಬರ್ತಿರ್ಲಿಲ್ಲ ಫಿಸಿಕಲಿ ಸಣ್ಣಗಾಗಿದ್ರು ನಮ್ಮಲ್ಲಿ ಚೆನ್ನಾಗಿದ್ದವ್ರಿಗೆ ಜಾಸ್ತಿ ಬೆಲೆ ಕೊಡೋದಿಲ್ಲ ಇನ್ನೇನು ಇಲ್ಲ ಅಂತ ಹೇಳೋದಿದ್ರೆ ಅವ್ನು ಆಟ ಕುಳಿತು ಲೆಕ್ಕಕ್ಕೆಲ್ಲ ಹೆಸರು ಅವನು ಕಂಪ್ಲೀಟ್ ಇಗ್ನೋರ್ ಆ ತರ ಇದ್ದಂತ ಹುಡುಗ ಯಾರೋ ಅವ್ರ ಫ್ರೆಂಡ್ ಏನ್ ಮಾಡ್ತಾರೆ ನಿಮ್ಗೆ ವಾಯ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಧ್ವನಿ ಬರುತ್ತೆ ಅಂತ ಹೇಳ್ಬಿಟ್ಟು ಪ್ರೋಟೀನ್ ಪೌಡರ್ ಕೊಡ್ತಾರೆ ಅದು ವರ್ಕ್ ಆಗುತ್ತೆ ಆಮೇಲೆ ಡಿಗ್ರಿ ಪಿಯುಸಿ ಏನು ಮುಗಿಯುತ್ತೆ ಏನ್ ಮಾಡ್ಬೇಕು ಹೊರಗಡೆ ಎಲ್ಲೂ ಕೆಲ್ಸಕ್ಕಿಲ್ಲ ಸರಿ ಯಾರು ಅವ್ರನ್ನ ಕೇರ್ ಮಾಡ್ತಾ ಇಲ್ಲ ಕೆಲಸನೂ ಸಿಗ್ತಾ ಇಲ್ಲ ಮೋದಿ ಕೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರ ಫ್ರೆಂಡ್ ಹೇಳ್ತಾರೆ ನಾವು ಮೊದಲೇ ಫಿಸಿಕಲಿ ವೀಕ್ ಆಗಿದ್ದವರು ನಮ್ಮ ಬಗ್ಗೆ ತಿರಸ್ಕಾರ ಮಾಡಿರುವಂತ ವ್ಯಕ್ತಿಗಳು ಆ ಊರ್ನವರು ನಾವು ಹೋಗಿ ಈಗ ಮೋದಿ ಕೇರ್ ಮಾಡ್ತೀನಿ ಮಾಡಿ ಅಂತ ಹೇಳಿದ್ರು ತಗೊಳ್ತಾರ ಮೋದಿ ಕೇರ್ ಚೆನ್ನಾಗಿದ್ರು ಇವ್ರು ನೋಡಿ ತಗೊಳ್ಳೋದಿಲ್ಲ ಹೆಸರು ಫಸ್ಟ್ ನೀನ್ ಚೆನ್ನಾಗಪ್ಪ ಹಿಂಗಿಂದ ಆಗ್ಬೇಕು ಆ ಹುಡುಗಿ ಅದೇ ತರ ತಿರಸ್ಕಾರ ಫ್ಯಾಮಿಲಿ ಮನೆ ಊರು 6 ತಿಂಗಳು 7 ತಿಂಗಳು ಏನು ಇಲ್ಲ ಅವನು ಪ್ರತಿ ಮೀಟಿಂಗ್ ಬರೋದು ಹೋಗೋದು ಮೀಟಿಂಗ್ ಬರೋದು ಹೋಗೋದು ಅವ್ರ ಅಪ್ಲೈನ್ ಹತ್ರ ಕೇಳ್ತಿದ್ದಾರೆ ಏನ್ ಮಾಡ್ಬೇಕು ಸರ್ ಅವ್ರ ಅಪ್ಲೈನ್ ಹೇಳ್ತಾರೆ ಇಲ್ಲಪ್ಪ ನೀವು ಕಲಿತ ಹೋಗು ಮಾಡ್ತಾ ಹೋಗು ಕಲಿತ ಹೋಗು ಮಾಡ್ತಾ ಹೋಗು ಇಲ್ಲ ಸರ್ ನಾನು ಯಾರನ್ನು ಕರೆದ್ರು ಬರ್ತಾ ಇಲ್ಲ
ಡೋಂಟ್ ವರಿ ನಿಮ್ಮೂರ್ನವ್ರು ಸೇರಿದ್ರೆ ನೀನು ಬರಲ್ಲ ತಾನೆ, ನೀನು ಶಿವಮೊಗ್ಗಕ್ಕೆ ಬರ್ತಾ ಬಸ್ಸಲ್ಲಿ ಬರ್ಬೇಕಾದಾಗ ನಿನ್ನ ಅಕ್ಕಪಕ್ಕ ಯಾರು ಕೂತ್ಕೊಂತಾರೋ ಅವ್ರಿಗೆ ಹೇಳು. ನಿಮ್ಗೇನಾದ್ರೂ ಆರೋಗ್ಯಕ್ಕೆ ಸಮಸ್ಯೆ ಇದ್ರೆ ನಮ್ಮ ಹತ್ರ ನಮ್ಮ ಸರ್ ಒಬ್ರು ಇದ್ದಾರೆ, ಅವ್ರು ನಿಮ್ಗೆ ಅದ್ರ ಬಗ್ಗೆ ಮೆಡಿಸಿನ್ಸ್ ಕೊಡ್ತಾರಂತ ಹಿಂಗೆ ಮಾತಾಡು. ನಾನ್ ಕೊಡ್ತೀನಿ ಅಂತ ಹೇಳಕ್ ಹೋಗ್ಬೇಡ, ಜನ ನಂಬಲ್ಲ. ಎಷ್ಟು ಯಾರಾದ್ರೂ ಈಗ ಹಳ್ಳಿಯಿಂದ ಸಿಟಿ ಬರೋರು ಏನಕ್ಕೆ ಬರ್ತಾರೆ ಹೇಳಿ? 90% ಜನ ಆರೋಗ್ಯ ಸಮಸ್ಯೆನೂ ಮತ್ತೊಂದು ಹಾಸ್ಪಿಟ್ಲಿಗೂ ತೋರಿಸ್ಕೊಳಕ್ ಬರ್ತಾರೆ, ಕರೆಕ್ಟಾ? ಯಾರಾದ್ರೂ ಪಕ್ಕದಲ್ಲಿ ಕೂತ್ಕೊಂಡು ಓ ಇಂಥ ಮೆಡಿಸಿನ್ ಸಿಗತ್ತೆ ಅಂತ ಹೇಳಿದ್ರೆ ನಂಬ್ತಾರೆ ಇಲ್ವಾ? 100 ಜನ ಆದ್ರೂ ನಂಬ್ತಾರೆ, ಹೌದೇನಪ್ಪಾ ಅಂತ ಕೇಳಿ. ಹಾಗೆ ಒಬ್ಬೊಬ್ಬ ವ್ಯಕ್ತಿಗಳನ್ನ ಪರಿಚಯ ಮಾಡಿ ಬಂದಂತ ವ್ಯಕ್ತಿಗಳು ವೆಲ್ ಪ್ರಾಡಕ್ಟ್ ತಗೊಂಡು ಜಾಯಿನ್ ಆಗಿ ಹಾಗೆ ಒಂದು 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 ಒಂದಾಗಿ ಇವತ್ತು ಆ ಹುಡುಗ ಪ್ರತಿ ತಿಂಗಳು ಸಂಪಾದನೆ ಮಾಡ್ತಿರುವಂಥದ್ದು ತಿಂಗಳಿಗೆ ಕೇವಲ 7-8 ವರ್ಷ ಹಿಂದ್ಗಡೆ ತನ್ನ ಫ್ಯಾಮಿಲಿಯಲ್ಲೂ ಕೂಡ ತಿರಸ್ಕಾರಕ್ಕೆ ಒಳಗಾದಂತ ವ್ಯಕ್ತಿ. ಲಾಸ್ಟ್ ಮಂತ್ ಆ ಹುಡುಗ ದುಡಿತಿರುವಂತ ಇನ್ಕಮ್, ಇವತ್ತು ಪ್ರತಿ ತಿಂಗಳು ಅವನು ದುಡಿತಿರುವಂತ ಇನ್ಕಮ್ ಹತ್ತತ್ರ 6.5 ಲಕ್ಷ. ಡಾಕ್ಟರ್ಗಳಿದ್ದಾರೆ ಅವ್ರ ಟೀಮ್ ಅಲ್ಲಿ, ಇವತ್ತು ಲಾಯರ್ ಗಳಿದ್ದಾರೆ. ಮೊನ್ನೆ ಅವ್ರ ಟೀಮ್ ಅಲ್ಲಿ ಅವರು ಒಂದು ಕಾರ್ ತಗೊಂಡ್ರು, ಒಬ್ರು ಗಂಡ ಹೆಂಡತಿ ಇಬ್ರು ಕೂಡ ಡಾಕ್ಟರ್. ಲಾಕ್ಡೌನ್ ಟೈಮಲ್ಲಿ ಅವ್ರ ಬಿಸ್ನೆಸ್ ಬಂದು ಮೊನ್ನೆ SUV ಕಾರ್ ತಗೊಂಡ್ರು, SUV 500. ಸುಮಾರು 25-30 ಜನ ಕಾರ್ ತಗೊಂಡಿದ್ದಾರೆ. ಆ ಹುಡುಗನಿಗೆ ಇದೆ April 9, 21 ಮದುವೆ. ಡಿಯರ್ ಫ್ರೆಂಡ್ಸ್, ಮದುವೆ ಆಗ್ತಾ ಇರೋದ್ರಲ್ಲಿ ಗೊತ್ತಾ, ಶಿವಮೊಗ್ಗದಲ್ಲೇ ಒನ್ ಆಫ್ ದಿ ಫೇಮಸ್ ಪ್ರತಿಷ್ಠಿತವಾದಂತಹ ಚೌಟ್ರಿ ಸರ್ಜಿ ಕನ್ವೆನ್ಷನ್ ಹಾಲ್ ಅಲ್ಲಿ ಮದುವೆ ಆಗ್ತಾ ಇದೆ. ಅವನೀಗ ನೋಡ್ತಿದ್ದಾನೆ ಮತ್ತೊಂದು ಲಕ್ಸುರಿ ಕಾರ್ ತಗೋಬೇಕು ಅಂತ ಹೇಳ್ಬಿಡಿ. ಬಿಫೋರ್ ಮದುವೆ ಒಳಗಡೆ ಕಾರ್ ತಗೊಂಡ್ರು ತಗೊಳ್ಬೇಕು ಅಂತ ಹೇಳ್ಬಿಡಿ. ಇದು ಮೋದಿಕೆಯನ್ನ ತಾಕದು. ಈಗ 1000 ಜನಗಳ ಲೈಫ್ ಅನ್ನ ಚೇಂಜ್ ಮಾಡಿರುವಂತ ಒಂದು ಅವಕಾಶ ನಿಮಗೆ ಮಾತಾಡಕ್ ಬರ್ತಾ ಇದೆಯಾ? ಕುಣಿದು ಕುಪ್ಪಳಿಸ್ಬೇಡಿ. ನೀವು ಫಿಸಿಕಲಿ ಸ್ಟ್ರಾಂಗ್ ಆಗಿದ್ದೀರಾ, ಡ್ಯಾನ್ಸ್ ಮಾಡಿ. ಬೇರೆಯವ್ರ ಮಧ್ಯೆ ಬೀಳಕ್ ಹೋಗ್ಬೇಡಿ, ಅವ್ರ ಬಗ್ಗೆ ತಲೆ ಕೆತ್ಕೊಳಕೋಬೇಡಿ. ಹೊಡೀರಿ ಗೋಲಿ, ಬರ್ತೀಯಪ್ಪ ಬಂದಿಲ್ಲ ಅಂತಂದ್ರೆ ಬಿಡು. ಬೇಕಾದಷ್ಟು ಜನ ಸಿಗ್ತಾರೆ, ಹೆಸಾನು ಗೆಲ್ಬೇಕಂತ ಹೊರಟಾಗ ಬೇಕಾದಷ್ಟು ಜನ ಸಿಗ್ತಾರೆ. ನಮ್ಮ ಲೀಡರ್ಸ್ ಒಬ್ರು ಹೇಳ್ತಾ ಇದ್ರು ಸರ್ ಜನ ಕರೆದು ಬರಲ್ಲ ಅಂತ, ಅವ್ರು ಹೇಳ್ತಾ ಇದ್ರು ಬರ್ತಾರಪ್ಪ ನೋಡಿ ಟ್ರೈ ಮಾಡಿ. ಇಲ್ಲ ಸರ್ ಬರಲ್ಲ ಅವ್ರು. ಆವಾಗ ನಮ್ಮ ಟೀಮ್ ಆವಾಗ್ಲೇ ನಮ್ಮ ಲೀಡರ್ ಒಂದು ಮಾತಾಡಿದ್ರು, ಮುಟ್ಟಾಳ ಸತ್ತ ಹೆಣಕ್ಕೆ ಹೆದರಾಕ 4 ಜನ ಸಿಗ್ತಾರೆ, ಬದುಕಿದಾಗ ಜನ ಸಿಗಲ್ಲ ಅಂತ ಹೇಳ್ತೀನಿ. ಬರ್ತೀನ್ ಸಾಯಿ ಬದುಕಿದಾಗ ನೋಡಿದಿರ್ತಾನೆ. ಪ್ರಾಬ್ಲಮ್ ಇದೆಯಾ? ನಿಮ್ ರಿಲೇಷನ್ ಒಪ್ಪಲ್ವಾ, ನಿಮ್ ಫ್ರೆಂಡ್ಸ್ ಒಪ್ಪಲ್ವಾ, ಗೋಲಿ ಹೊಡೀರಿ. ಪಕ್ಕದವರಲ್ಲಿ ಹೋಗಿ ಡೋರ್ ಟು ಡೋರ್ ಇದ್ ಮಾಡಿ, ಅಮ್ಮ ನಾನು ಬಂದಿದ್ದೀನಿ ಮೋದಿ ಕೇರ್ ಅಂತ ಬಂದಿದ್ದೀನಿ, ನಿಮ್ ಆರೋಗ್ಯಕ್ಕೆ ಸಂಬಂಧಪಟ್ಟ ಸಿಗುತ್ತೆ, ಕೃಷಿ ಸಂಬಂಧಪಟ್ಟ ಸಿಗುತ್ತೆ, ನಿಮ್ ಲೈಫ್ ಚೇಂಜ್ ಆಗುತ್ತೆ. ಹೋಗಿ ಹೇಳಕ್ ಆಗತ್ತೆ ಇಲ್ವಾ? ಆಗತ್ತೆ ಇಲ್ವಾ? ಹೇಳ್ಬೇಕಾ ಬೇಡ್ವಾ? ಡಿಯರ್ ಫ್ರೆಂಡ್ಸ್, ಇವತ್ತು ಅಂಬಾನಿ ಆಗಿದ್ದು ಅಂಬಾನಿ ರಿಲೇಷನ್ ಅವ್ರು ತಗೊಂಡು ಅಂಬಾನಿ ಆಗಿದ್ದಲ್ಲ. ಅಂಬಾನಿ ರಿಲೇಷನ್ ಅವ್ರು ಜಿಯೋ ಯೂಸ್ ಮಾಡ್ತಾರೆ ಇಲ್ಲೋ ಗೊತ್ತಿಲ್ಲ. ಅಂಬಾನಿ ಅವ್ರಿಗೆ ಗೊತ್ತು ಒಳ್ಳೆ ಕೊಟ್ಟದಿದ್ರೆ ಭಾರತದಲ್ಲಿರುವಂತ ಕೋಟಿ ಜನ ತಗೊಳ್ತಾರೆ ಅಂತ ಹೇಳ್ಬಿಟ್ಟು. ಅಂಬಾನಿ ಅವ್ರು ನಮ್ಮ ರಿಲೇಷನ್ ಅಲ್ಲ, ಅವ್ರ ಬಿಸ್ನೆಸ್ ಇವತ್ತು ಯಾವ್ದಾದ್ರು ಯಾರ್ಯಾರು ಜೊತೆಗೆ ಮಾಡ್ತಿದ್ದಾರೆ ಸರ್, ಅವ್ರು ಮಾಡ್ಬೇಕಂತ ಡಿಸೈಡ್ ಮಾಡಿದ್ರೆ ಅವ್ರಿಗೆ ಕಸ್ಟಮರ್ ಸಿಗ್ತಾರೆ. ನೀವು ಗೆಲ್ಬೇಕು ಅಂತ ನಿರ್ಧಾರ ಮಾಡಿದ್ರೆ ನಿಮಗೆ ಜನ ಪ್ರಾಡಕ್ಟ್ ತಗೊಳ್ಳೋರು ಜಾಯಿನ್ ಆಗೋರು ಸಿಕ್ಕೇ ಸಿಗ್ತಾರೆ. ನನಗೆ ಸಿಕ್ಕಿರುವಂತ ವ್ಯಕ್ತಿಗಳು ನಿತಿನ್ ನನಗೆ ಸಿಕ್ಕಿದ್ರು. ನಿತಿನ್ ನನ್ನ ಫ್ರೆಂಡ್ ಅಲ್ಲ, ನಿತಿನ್ ನನ್ ಬಂದು ಗೊತ್ತಾಗ್ಲಿಲ್ಲ. ನಿತಿನ್ ಯಾವಾಗ ನಾನೊಂದು ನಾನು ಇದೇ ತರ ಪ್ರೋಗ್ರಾಮ್ ಅಲ್ಲಿ ಮಾತಾಡ್ತಿರುವಂತ ಒಂದು ಫೇಸ್ಬುಕ್ ಲೈವ್ ನೋಡಿ, ಇವರು ಏರೋನಾಟಿಕಲ್ ಇಂಜಿನಿಯರ್, ಒಂದು ಕ್ಯಾಪ್ಟಿಮಿನಿ ಅಂತ ಒಂದು ಒಳ್ಳೆ ಫೇಮಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವ್ರ ಮೆಸೇಜ್ ಕೂಡ ಯಾವುದೋ ಒಂದು ಕಂಪ್ನಿಯಲ್ಲಿ ಮಾಡ್ತಿದ್ದಾರೆ. 1 ವರ್ಷ ಹಿಂದ್ಗಡೆ ನಾನು ಈ ತರ ಮಾತಾಡ್ತಾ ಇರೋದು ಯಾರೋ ಫೇಸ್ಬುಕ್ ಲೈವ್ ಹೋಗಿದ್ದಾರೆ, ನನ್ನ ಮಾತುಗಳನ್ನು ಕೇಳಿಸ್ಕೊಂಡು ಇವರು ನನಗೆ ಮೆಸೇಜ್ ಮಾಡಿದ್ದಾರೆ. ದಿವ್ಯೇಂದ್ರ ಸರ್ ಮೆಸೇಜ್ ಮಾಡಿದ್ದಾರೆ, ಸರ್ ಯಾರು ಅದು ಮಾತಾಡ್ತಾ ಇರೋದು ಅವ್ರ ನಂಬರ್ ನನಗೆ ಬೇಕು ಅಂತ. ಆಮೇಲೆ ಅವ್ರು ನನ್ನ ನಂಬರ್ ಕೊಟ್ಟಿದ್ದಾರೆ, ನನಗೆ ಕಾಲ್ ಮಾಡ್ಕೊಂಡು ಬಂದು ಮೋದಿ ಕೇರ್ ಬಿಸ್ನೆಸ್ ಅನ್ನು ಅವರಾಗಿ ಕೇಳ್ಕೊಂಡು ಬಂದು ಜಾಯಿನ್ ಆಗಿದ್ದು ನಾನು ಕರೆದಿದ್ದಲ್ಲ. ಸಣ್ಣಪ್ಪ
ನನ್ನಪ್ಪ ನಾನು ಬರೀತೇನ ನನ್ನ ಫ್ರೆಂಡ ಇವಳು ಕೂಡ ನನ್ನನ್ನ ಫೇಸ್ಬುಕ್ ಅಲ್ಲಿ ನೋಡ್ಕೊಂಡು ನೋಡ್ಕೊಂಡು ನಾನು ಬಂದು ನಿಮ್ ಜೊತೆ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರಾಗಿ ಬಂದು ಜಾಯ್ನ್ ಆಗಿದ್ರು. ನನ್ನ ಸ್ನೇಹಿತರಲ್ಲ ಅವರು ನಮ್ಮ ಊರಲ್ಲ ನಮ್ಮ ದೇಶದಲ್ಲ ಒಂದಲ್ಲೂ ಸಿಂಪಲ್ ಸ್ನೇಹಿತರೆ. ನೀವು ಮಾಡಬೇಕು ಅಂತ ನಿಂತ್ಕೊಂಡ್ರೆ ಸ್ಟ್ರಾಂಗ್ ಆಗಿ ಮಾಡಬೇಕು ಅಂತ ನಿಂತ್ಕೊಂಡ್ರೆ ದೇವರು ನಿಮಗೋಸ್ಕರ ಜನಗಳನ್ನ ಕಳಿಸ್ತಾ ಇರ್ತಾರೆ. ಮತ್ತೊಬ್ಬರೇ ಬರಬೇಕು. ನಮ್ಮ ಅಣ್ಣ ಬಂದಿಲ್ಲ, ತಮ್ಮ ಬಂದಿಲ್ಲ, ರಿಲೇಷನ್ ಬಂದಿಲ್ಲ, ಪಕ್ಕದ ಮನೆ ಬಂದಿಲ್ಲ, ಊರವ್ರು ಬಂದಿಲ್ಲ, ಗೋಲಿ ಹೊಡಿರಿ ನಿಮಗೋಸ್ಕರ ಇಟ್ಟಿರ್ತಾರೆ. ಮಾಡ್ಬೇಕು ಅಂತ ನಿರ್ಧಾರ ಮಾಡ್ಬೇಕು. ಜನರು ಯಾರಾದ್ರೂ ಅಪರಿಚಿತರಾಗಿ ಬಂದವರು ಇದ್ದೀರಾ? ಅಪರಿಚಿತರು ಯಾರು ನನ್ನ ಪರಿಚಯದಲ್ಲಿ ಇವ್ರು ಬಂದು ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ? ಎಲ್ಲೋ ಫೇಸ್ಬುಕ್ ಅಲ್ಲಿ ಕಾಂಟ್ಯಾಕ್ಟ್ ಆಗಿ ಪಸಂದ್ ಆಗಿ. ಎಸ್, ಯಾರು ಫೇಸ್ಬುಕ್? ಶಾಂತ ಮೇಡಮ್ಗೆ ಅವಕಾಶ ಕೊಟ್ಟಂತ ಒಂದು ಹುಡುಗಿ ಶ್ಯಾಮಲ ಬಂದಿದ್ಯಾ? ಶ್ಯಾಮಲ ಬಂದಿಲ್ಲ. ಈ ಒಂದು ಸ್ಟೋರಿ ಕೇಳಿದ್ರೆ ನೀವು ಇವತ್ತು ರಾತ್ರಿ ನಿದ್ದೆ ಮಾಡಲ್ಲ. ಶ್ಯಾಮಲ ಅನ್ನೋಂತ ಹುಡುಗಿಗೆ ಅವಕಾಶ ಕೊಟ್ಟಿದ್ದು ನಮ್ಮ ಕೃಷ್ಣಮೂರ್ತಿ. ನಾನು ನನ್ನ ಮಾವನ ಕ್ಯಾಂಟೀನ್ ಅಲ್ಲಿ ಕೆಲಸ ಮಾಡ್ತಿದ್ದಂತ ಒಂದು ಹುಡುಗ. ನಮ್ಮ ಮಾವನ ಕ್ಯಾಂಟೀನ್ ಅಲ್ಲಿ ನಾವು ಹೋದಾಗ ಬಂದಾಗ ಪರಿಚಯ ಆಗಿ ಇವ್ರು ಜಾಯ್ನ್ ಆದ್ರು. ಇವ್ರು ಜಾಯ್ನ್ ಆಗಿ ಏನ್ ಮಾಡಿದ್ರು, ಇವರು ಶ್ಯಾಮಲ ಅನ್ನೋಂತ ಒಂದು ಹುಡುಗಿಗೆ ಅವಕಾಶ ಕೊಟ್ರು. ಶ್ಯಾಮಲ ಅನ್ನೋ ಹುಡುಗಿ ಏನ್ ಮಾಡಿದ್ರು, ಆ ಹುಡುಗಿ ಕಾಲೇಜಿಗೆ ಹೋಗ್ತಾ ಇದ್ರು. ಕಾಲೇಜಿಗೆ ಹೋಗ್ತಾ ಇರ್ಬೇಕಾದಾಗ ಅವ್ರ ಕಾಲೇಜ್ ಎದುರುಗಡೆ ಶಾಪ್ ಇರೋದು ಶಾಂತ ಮೇಡಮ್. ಇವರದ್ದು ಜೆರಾಕ್ಸ್, ಸ್ಟೇಷನರಿ ಅಂಡ್ ಶಾಪ್ಸ್ ಇದೆ ಆ ಕಾಲೇಜ್ ಎದುರುಗಡೆ ಇದೆ. ಆ ಹುಡುಗಿ ಪ್ರತಿ ಸಲ ಬಂದು ಹೇಳೋದು, ಮೇಡಮ್ ಈ ತರ ಒಂದು ಮೋದಿಕೇರಿದೆ, ಮೋದಿಕೇರಿದೆ. ಪಾಪ ಹುಡುಗಿ ಹೇಳ್ತಿದ್ರು, ಇವ್ರು ಬ್ಯುಸಿ ಆಗಿರ್ತಿದ್ರು. ತುಂಬಾ ದಿನ ಹೇಳಿದ ಮೇಲ್ಗಡೆ ಶಾಂತ ಮೇಡಮ್ ಅವ್ರ ಹತ್ರ ಕೇಳಕ್ ಹೋಗಿಲ್ಲ, ಯೂಟ್ಯೂಬ್ ಅಲ್ಲಿ ನೋಡಿ ಮೋದಿಕೇರಿನೆಲ್ಲ ನೋಡಿ ತಿಳ್ಕೊಂಡು ಆಮೇಲೆ ಆ ಹುಡುಗಿನ ಕರೆದ್ಬಿಟ್ಟು, ಬಾರಮ್ಮ ನಾನು ನಿಮ್ಮ ಆಫೀಸಿಗೆ ಬರ್ತೀನಿ ಜಾಯಿನ್ ಆಗಿ ಪ್ರಾಡಕ್ಟ್ ಹೋಗ್ಬೇಕು ಅಂತ. ಇವರಾಗೆ ಪ್ರಾಡಕ್ಟ್ ಡೆಮೋ ನೋಡಿ, ಇವರಾಗೆ ಪ್ರಾಡಕ್ಟ್ ಅಲ್ಲಿ ಲಿಸ್ಟ್ ಮಾಡಿ 15,000 ಪ್ರಾಡಕ್ಟ್ ಅನ್ನ ತಂದು ಅಂಗಡಿಯಲ್ಲಿ ಇಟ್ಕೊಂಡಿದ್ವಿ. ಹೋಗಿ ಇಲ್ಲಿಗೆ ನಿಲ್ಲಲ್ಲ ಶ್ಯಾಮಲ ಅನ್ನುವಂತ ಹುಡುಗಿ ಅಷ್ಟು ಮಾತ್ರ ಮಾಡಿಲ್ಲ, ಇನ್ನೊಬ್ಬ ಹುಡುಗಿಗೆ ಇನ್ನೊಬ್ಬರಿಗೆ ಜಾಯಿನ್ ಮಾಡಿದ್ರು. ಆ ಹುಡುಗ ಇನ್ನೊಬ್ಬರು ಜಾಯಿನ್ ಮಾಡಿದ್ರು, ಆ ಹುಡುಗ ಇನ್ನೊಬ್ಬರು ಜಾಯಿನ್ ಮಾಡಿದ್ರು, ಆ ಹುಡುಗ ಇನ್ನೊಬ್ಬರು ಜಾಯಿನ್ ಮಾಡಿ ನಮ್ಮ ಪವನ್ ಸಿಕ್ಕಿದ. ಪವನ್ ಏನ್ ಮಾಡಿದ್ರು, ಪವನ್ ಯಾರಿಗೆ ಜಾಯಿನ್ ಮಾಡಿದ್ರು, ಪವನ್ ಯಾರಿಗೆ ಜಾಯಿನ್ ಮಾಡಿದ್ರು ಅಂತ ಹೇಳೋದಿದ್ರೆ, ಶೃಂಗೇರಿಯಲ್ಲಿ ಒಂದು ದೇವಸ್ಥಾನದಲ್ಲಿ ಹಣ್ಕಾಯಿ ಮಾರಾಟ ಮಾಡ್ತಾ ಇದ್ರು. ಅವ್ರು ಯಾರಿಗೋ ಇವ್ರು ಹೇಳಿದ್ರು, ಇವ್ರು ಹೇಳಿ ಅವರಿಂದ 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 ಹೋಗಿ ಅವರು ಎಲ್ಲಿ ಯಾರಿಗೋ ಹೇಳಿದ್ರು ಅಂತ ಹೇಳಿದ್ರೆ, ನಮ್ಮ ರಾಜಸ್ಥಾನದ ಪಟೇಲ್ ಇದೆ. ಪಟೇಲ್ ಜಿ ರಾಜಸ್ಥಾನ್ ಜಿ, ರಾಜಸ್ಥಾನ್ ಜಿ. ಓಕೆ, ಇಡೀ ಸ್ಟೋರಿ ಮುಗ್ದಿಲ್ಲ.
ಸ್ಟೋರಿ ಮುಗಿಲ್ಲ ಕೇಳಿ ಮಜಾ ಇರೋದು ಈಗ ಶ್ಯಾಮಲ ಇವರಿಬ್ಬರನ್ನ ಜಾಯಿನ್ ಮಾಡಿ ಶ್ಯಾಮಲ ಹುಡುಗಿ ಮದುವೆ ಆಯ್ತು ಆ ಹುಡುಗಿ ಬಿಸ್ನೆಸ್ ಅಲ್ಲಿ ಸೀರಿಯಸ್ ಆಗಿಲ್ಲ ಆಮೇಲೆ ಮಗು ಆಯ್ತು ಮಗು ಕೂಡ ಒಂದು ಸ್ವಲ್ಪ ಬೇರೆ ಒಂದು ಸಣ್ಣ ಇಶ್ಯೂಸ್ ಇದೆ ಹಾಗಾಗಿ ಸೀರಿಯಸ್ ಆಗಿ ಮಾಡಕ್ ಆಗ್ತಾ ಇಲ್ಲ ಆದ್ರೆ ಆ ಹುಡುಗಿ ಅವಕಾಶ ಕೊಟ್ಟಂತ ಶಾಂತಾ ಮೇಡಮ್ ಅನ್ನ ಪವನ್ ಅಂಡ್ ಇವರ್ ಟೀಮ್ ಅನ್ನ ನಾನು ಕೃಷ್ಣಮೂರ್ತಿ ಕೂಡ ಅದ್ರ ಮಧ್ಯದಲ್ಲಿ ಒಂದು ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ ಅಂತ ಅವರು ಕೂಡ ಸೈಡ್ ಅಲ್ಲಿ ಇದ್ರು ಅವರಿಗೂ ಬಿಸ್ನೆಸ್ ಕಡೆ ಸೀರಿಯಸ್ ಆಗಿ ಫೋಕಸ್ ಮಾಡಕ್ ಆಗಿಲ್ಲ ನಾನು ಶಾಂತಾ ಮೇಡಮ್ ಬಂದ್ರು ಇವರಿಗೂ ಸಪೋರ್ಟ್ ಮಾಡ್ತಾ ಇದ್ದೆ ಪವನ್ ಮತ್ತೆ ಪಟೇಲ್ ಜಿ ಇವರ್ ಟೀಮ್ಗೂ ಸಪೋರ್ಟ್ ಮಾಡ್ತಾ ಇದ್ದೆ ಲಾಸ್ಟ್ ಮಂತ್ ಶ್ಯಾಮಲ ಹುಡುಗಿ ಇನ್ನೂ ಬಿಸ್ನೆಸ್ ಅಲ್ಲಿ ಇಲ್ಲ ಅವಳು ಅವಾಗವಾಗ ಯಾವಾಗಾದ್ರೂ ಬಂದು ಹೋಗ್ತಾಳೆ ಲಾಸ್ಟ್ ಎರಡು ತಿಂಗಳಿಂದ ಆ ಹುಡುಗಿ ಇನ್ಕಮ್ ಎಷ್ಟು ಗೊತ್ತು ತಿಂಗಳ ಆದಾಯ 45,000 45,000 ಇದು ಮೋದಿ ಕೇರ್ನ ತಾಕತ್ತು ಆ ಹುಡುಗಿ ಮಾಡಿದ ಒಂದು ಒಳ್ಳೆ ಕೆಲಸ ಏನ್ ಹೇಳಿ ಕೃಷ್ಣಮೂರ್ತಿ ಅವರು ಯಾರು ಹೇಳಿದಾಗ ಮೋದಿ ಕೇರ್ ತಗೊಂಡಿದ್ದು ಎರಡನೇ ಒಳ್ಳೆ ಕೆಲಸ ಏನ್ ಮಾಡಿದ್ ಹೇಳಿ ಇಮಿಡಿಯೇಟ್ಲಿ ಇಬ್ಬರಿಗೆ ಹೇಳಿದ್ದು ಜಾಯಿನ್ ಮಾಡಿಸಿದ್ದೆ ಅಷ್ಟೇ ಇಷ್ಟೇ ಕೆಲಸ ಅದು ಕಾಲೇಜಿಗೆ ಹೋಗ್ತಾ ಆ ಹುಡುಗಿ ಇಬ್ಬರನ್ನ ಜಾಯಿನ್ ಮಾಡಿದ್ದು ಕಾಲೇಜಿಗೆ ಹೋಗ್ತಾ ಇರ್ಬೇಕಾದ ಅವೆರಡು ಕೆಲಸ ಮಾಡಿದ್ದಕ್ಕೆ ಇವತ್ತು ಆಗ್ತಿರುವಂತ ಮ್ಯಾಜಿಕ್ ನೀವು ಹೆಂಗ ಮೋದಿ ಕೇರ್ನ ನೆಗ್ಲೆಕ್ಟ್ ಮಾಡ್ತೀರಾ ನೀವು ಹೆಂಗ ಯಾವುದಾದ್ರೂ ಒಬ್ಬ ವ್ಯಕ್ತಿನ ಜಾಯಿನ್ ಮಾಡೋ ವಿಚಾರದಲ್ಲಿ ಯಾಕೆ ನೀವು ವೀಕ್ ಆಗ್ತೀರಾ ಒಬ್ಬ ವ್ಯಕ್ತಿ ಇನ್ನೊಂದು 5 ವರ್ಷದಲ್ಲಿ ಯಾರು ಏನ್ ಬೇಕಾದ್ರೂ ಆಗ್ಬೋದು ಒಬ್ಬ ವ್ಯಕ್ತಿ ನೀವು ಮೋದಿ ಕೇರ್ ಜಾಯಿನ್ ಮಾಡುವಂತದ್ದು ಈಕ್ವಲ್ ಹೆಂಗಿರುತ್ತೆ ಗೊತ್ತಾ ನಾನು ಹೇಳ್ತೇನೆ 100 ಎಕರೆ ಜಾಗಕ್ಕೆ ನೀವು ಟೋಕನ್ ಅಡ್ವಾನ್ಸ್ ಕೊಟ್ಟಂಗಿರೋದು ನೀವೊಂದು ಟೋಕನ್ ಅಡ್ವಾನ್ಸ್ ನನಗೊಂದು ಇರ್ಲಿ ಅಂತ ಹೇಳಬಹುದು ಇನ್ನು ಫುಲ್ ಪೇಮೆಂಟ್ ಮಾಡಿಲ್ಲ ಒಮ್ಮೆ ಬುಕ್ ಮಾಡೋದು ಅಷ್ಟೇ ಟೋಕನ್ ಅಡ್ವಾನ್ಸ್ ಜಸ್ಟ್ ಯೋಚನೆ ಮಾಡಿ ಆ ಲ್ಯಾಂಡಿಗೆ ಕೊನೆ ಒಂದಿನ ಲ್ಯಾಂಡ್ ನಿಮ್ಗಂತ ಇಟ್ಟಿರ್ತಾರೆ ಆ ಲ್ಯಾಂಡ್ ಪಕ್ಕದಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗ್ಬಿಡುತ್ತೆ ಒಬ್ಬವರ್ಗೆ ಜಾಯಿನ್ ಮಾಡ್ತೀರಾ ಶಾಮಲೆ ಯಾರೋ ಶಾಂತಾ ಮೇಡಮ್ನ ಜಾಯಿನ್ ಮಾಡ್ದಂಗೆ ಯಾರೋ ಪವನ್ ತರ ಜಾಯಿನ್ ಮಾಡ್ದಂಗೆ ಮುಗೀತು ಬಿಸ್ನೆಸ್ ಅಷ್ಟಕ್ಕೂ ಜಾಯಿನ್ ಮಾಡೋದು ನೀವೇನ್ ಕಳ್ಕೊಂತೀರಾ ಪಾಲ್ತು ಮಾತಾಡಿ ಮಾತಾಡೋದಕ್ಕೆ ಸರ್ ಏನ್ ಶ್ರಮ ಪಾಲ್ತು ಸಾವಿರ ಮಾತಾಡಲ್ವ ಏನೇನೋ ಮಾತಾಡ್ಬಿಟ್ಟು ಟೈಮ್ ವೇಸ್ಟ್ ಮಾಡಲ್ವ ಯಾರಾದ್ರೂ ಮಾತಾಡೋದು ಸುಮ್ಮನೆ ಕೂತ್ಕೊಂಡು ಒಬ್ಬರು ಮಾತಾಡೋಲ್ಲ ನೋಡೋಣ ಯಾರಿಗೆ ನೋಡೋಣ ಏನೇನೋ ಮಾತಾಡ್ತೀವಿ ಏನೇನೋ ಟೈಮ್ ವೇಸ್ಟ್ ಮಾಡ್ತೀವಿ ಏನೇನೆಲ್ಲ ಹಾಳು ಮಾಡ್ತೀವಿ ಒಂದು ಒಳ್ಳೆ ವಿಚಾರ ಹೋಗ್ಬಿಟ್ಟು ಬಾಪಾ ನೀನ್ ಟೈಪ್ ನಾನಿದ್ದೀನಿ ಅಂತ ಒಂದು 6 ತಿಂಗಳು 1 ವರ್ಷ ಕಷ್ಟ ಆಗುತ್ತೆ ನಾನು ಕೇಳ್ತೀನಿ ನೀವು ಕಷ್ಟಪಡ್ತಾ ಯಾವ್ದು ಪಡ್ಕೊಂಡಿದ್ದೀರಾ ಯಾವ್ದನ್ನು ಪಡ್ಕೊಂಡಿದ್ದೀರಾ ಯಾವ್ದಾದ್ರು ಕಷ್ಟಪಡ್ತಾ ಪಡ್ಕೊಳಕ್ ಆಗತ್ತಾ ಪ್ರಯತ್ನ ಪಡ್ತಾ ಯಾವ್ದಾದ್ರು ಸಿಗತ್ತಾ ನಿಮ್ಗೆ ಕೆಲಸಕ್ಕೆ ಇವಾಗ ಹೋದ್ರೆ ಹತ್ತಾರ ಸಂಬಳ ಕೊಡ್ತಾರೆ ನಿಮ್ಮನ್ನು ಹೋಗಿ ಕೂಸ್ಬಿಟ್ಟು ಆ ತರ ಸಿಂಹಾಸನ ಕಡೆ ಕೂಸ್ಬಿಟ್ಟು ಏನ್ ಆ ಕಡೆ ಈ ಕಡೆ ಸತ್ಯ ನಿಲ್ಸ್ಬಿಟ್ಟು ಏನ್ ಗಾಳಿ ಆಗಿಬಿಟ್ಟು ಮಹಾರಾತ್ರಿ ಜೈ ಅಂತ ಒಂದ್ ತಂಡಲ್ಲಿ ನಿಮ್ ಪಾಡ ತಂದ್ಬಿಟ್ಟು ನಿಲ್ಸ್ಬಿಟ್ಟು ಹಂಗೇನಾದ್ರು ಮಾಡ್ತಾರೆ ಜಾಬ್ ಅಲ್ಲಿ ನಾವು ಹೋಗ್ಬೇಕು ಟೀಚರ್ ಹತ್ರ ಮಕ್ಕಳು ಪಾಠ ಮಾಡ್ಬೇಕು ನಾವು ಹೊಟ್ಟೆ ಹೋಗ್ಬೇಕು ಟೆಕ್ನಿಷಿಯನ್ ಆದ್ರೆ ಮಾತ್ರ ನಾವು ಕೆಲಸ ಮಾಡ್ಬೇಕು ಡ್ರೈವರ್ ಅಂದ್ರೆ ಜೀವವನ್ನ ಪಣಕಿಟ್ಬಿಟ್ಟು ರೋಡ್ ಅಲ್ಲಿ ಎಲ್ಲರನ್ನ ನಾವು ಇದ್ ಮಾಡ್ಕೊಂಡು ಟೈಮ್ ಟು ಟೈಮ್ ಪಿಕಪ್ ಮಾಡ್ಬೇಕು ಸರ್ ಎಂಎನ್ಸಿ ಕಂಪ್ನಿ ಅಂದ್ರೆ ಹಗ್ಲೂರಾದ್ರೆ ಕೂತ್ಕೊಂಡು ಬಡಿತಾ ಇರ್ತಾರೆ ಮೂರ್ ಶಿಫ್ಟ್ ಅಲ್ಲಿ ಅಲ್ಲಿ ಯಾವ್ದೋ ದೇಶದವ್ರಿಗೆ ಇವ್ರು ಕೋಆರ್ಡಿನೇಟ್ ಮಾಡ್ತಿರ್ತಾರೆ
ಸಮಸ್ಯೆಗಳಿದೆ ಜೀವನದಲ್ಲಿ ದೊಡ್ಡದಾಗಿ ಬೆಳಿಬೇಕನ್ನೋ ವ್ಯಕ್ತಿಗಳು ಯಾವತ್ತಿದ್ರು ಕೂಡ ಏನ್ ಗೊತ್ತಾ, ಅವ್ರ ಸಮಸ್ಯೆಗಳನ್ನ ಎದುರು ನೋಡ್ತಾ ಇರ್ತಾರೆ. ಲೈಫ್ ಅಲ್ಲಿ ಕಿಕ್ಕಿರಲ್ಲ, ಚಾಯಿದಿರಲ್ಲ, ಕಿಕ್ಕಿನ ಅಂತ ಹೇಳಿದ್ರೆ ಮಜಾ ಇರೋ ಹೆಸರು ಆಗಲ್ಲ ಅಂತ ಹೇಳ್ಬೇಕು, ಆಗಲ್ಲ ಅಂತ ಹೇಳ್ಬೇಕು, ಆಗಲ್ಲ ಅಂತ ಎದುರುಗಡೆ ಮಾಡಿ ತೋರಿಸಿದೆ ಅಂತ ನಾವು ಹೊರಗಡೆಬೇಕು, ಗೊತ್ತಿ ಕಳಿಸ್ಬೇಕು, ಆವಾಗ ಒಳಗಡೆ ಒಂದು ಬೆಂಕಿ ಬೀಳಬೇಕು ಹೆಸರು ರೋಷ ಬರಬೇಕು, ನಮ್ಗೆ ಒಳಗಡೆ ನಮಗೆ ನಮಗೆ ನಮ್ಮ ಅವಮಾನ ಆಗ್ಬೇಕು, ನಮ್ಮ ಕನ್ನಡಿ ಹಿಡ್ಕೊಂಡು ಅಂತ ನಮ್ಗೆ ನಾವು ಉಟ್ಕೋಬೇಕು. ಜನ ಹೇಳಿ ನಾನು ನಮ್ ಕೆಲಸ ಆಡ್ಸೋದ್ರೆ ನಾನು ನಡೆಸಬೇಕು, ಅವಾಗ ನೀವು ನಡೆಸಬೇಕು. ಇವರು ಯಾರ ಉತ್ತರ ಅಂದ್ರೆ ನಾನು ಬೈಕ್ ತಗೋಬೇಕು, ಕಾರ್ ತಗೋಬೇಕು, ಹೆಸರು ನಾಯಿನೂ ನನಗೆ ಬೇಕಿಲ್ಲ, ನಮ್ಮ ಗ್ರಾಚರ ಎಲ್ಲಿ ನಮಗೆ ನೆಟ್ಟಿಲ್ಲ ಅಂದ್ರೆ ನಾಯಿ ಕೂಡ ಆಡ್ಸ್ಕೊಂಡ್ಬರುತ್ತೆ. ಬಂದಿಲ್ವಾ
ಅವಕಾಶ ಇಲ್ಲ ಯಾಕಂತ ಹೇಳಿದ್ರೆ ನೆಕ್ಸ್ಟ್ ಮಂತ್ ನಾವು ಆಲ್ರೆಡಿ ಒಂದು ಟಾರ್ಗೆಟ್ ನ ಮಾಡ್ಕೊಂಡಿದ್ವಿ ಯಾರೆಲ್ಲ ಈ ವರ್ಷದ ನವೆಂಬರ್ ಒಳಗಡೆ ತಿಂಗಳಿಗೆ 2 ಲಕ್ಷ ದುಡಿತಾರೋ ಅವರು ನಮ್ಮ ದೇವರು ಸಮೀರ್ ಮೋದಿ ಸರ್ ಜೊತೆಗೆ ಈ ತಿಂಗಳಿಂದ ನಮ್ಮ ರಿಯಲ್ ಲೈಫ್ ಅಲ್ಲಿ ಒಂದು ರಿಯಲ್ ಟಾಸ್ಕ್ ಸ್ಟಾರ್ಟ್ ಆಗುತ್ತೆ ಆಲ್ರೆಡಿ